comprehend. ನಿಮ್ಮ ಮಗಳು ಸಹ ಲೀಡ್ನ ಸ್ಕೂಲಲ್ಲಿ ಓದ್ತಾ ಇದ್ದಾಳ? ನಿನ್ ಮಗನು ಸಹ. ವಿಚಿತ್ರ ವಿಧಾನ ಅಲ್ವಾ ಸಿಲಾಬಿಫಿಕೇಶನ್. ಯಾವ ಶಬ್ದನ ಉಚ್ಚಾರ ಮಾಡೋಕೆ ಕಷ್ಟವಾಗುತ್ತೋ ಅದನ್ನ ಹೀಗೆ ಓಡಿ ನಂತರ ಜೋಡಿಸು. Understand. Understood. Lead Powered School ಕೊಡುತ್ತದೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಎಜುಕೇಶನ್. ಅದರ ವ್ಯತ್ಯಾಸವನ್ನು ನೋಡುತ್ತಿದ್ದಾರೆ 8 ಲಕ್ಷಕ್ಕೂ ಹೆಚ್ಚು ಪೇರೆಂಟ್ಸ್. కరెంట్ లేకుండా చూడు నీళ్ళు పోసుకోకుండా ఎట్లుండమో రాసుకుంటా కరెంటే లేదు ఆరో దినం ఆదివారం నుంచి సరే వానగాలి ఒక దినం ఉండేది ఏంటి ಬಂದೇ ಇಲ್ಲ ನೋಡೇ ಇಲ್ಲ ಹೆಂಗ್ ಸರ್ ಚಿಕ್ಕ ಚಿಕ್ಕ ಮಕ್ಕಳು ಅವ್ರೆ ವಯಸ್ಸಾದವ್ರು ಇದೀವಿ ಇವೆಲ್ಲ ಏಮೈತ್ನ ಸೇರ್ಸ್ಕೊಂಡು ಮಾವ್ರ ನಂಬರ್ ಅಂತೆ ಅಪ್ಪ ಏನ್ ಸೇರಿ ಸರ್ ನೀವು ಇಪ್ಪುಡು ಇವೆಲ್ಲ ಏಮೈತ್ನ ಸೇರ್ಸ್ಕೊಂಡು 10 ಮಂದಿಗೆ ಸೌಕರ್ಯ ಕದ ಅದೋ ಮಾದಿ ಜಮೀನು ರೋಡ್ ಇಚ್ಚಿನದ್ ಮಾದಿ ಅಂತಾರ ಅಪ್ಪ ಆ ಕಾಲಂನೇ ಇರ್ಕೊಂಡು ಉಂಡಾಲ್ಸಿಂದ ರೋಡ್ ರೋಡ್
ఆ కాలంలో నారాయణ రెడ్డి ఉన్న జమానాల్లోనే మాకు రోడ్డు ఇచ్చి మాకు రోడ్డు చేయించిన సార్. అప్పుడు అడవి ఇది, నేను ఎట్లా వచ్చి 20 ఏళ్ళు అయింది సార్ ఈ ఊరికి, అడవి ఎప్పుడు ఇది, మేము వచ్చిన నుంచి నుంచి అట్లా ఉంది ఊరు. ಬಿದ್ದು ಕೈ ಕಾಲ ಮುರ್ಕೊಂತೀವಿ ಯಾರು ಸರ್ ಜವಾಬ್ದಾರಿ? ಆರು ನಿಮಿಷ ಏನಾರ ಮಾತಾಡಿದ್ರೆ ನಮ್ಮ ಜಮೀನಲ್ಲಿ ಐತೆ ಮನ್ಸಲ್ ಕದ ನಾವ್ ಎತ್ತು ಬಿಸಾಕ್ ಬಿಟ್ಟಿದೀವಿ, ನೀನ್ ಏನ್ ಮಾಡ್ಕೊಂತೀವಿ ಮಾಡ್ಕೊಂಡು ನೋಡಿ ಏನ್ ಕತೆ ಅದು ಸರ್. ಒಂದ್ ನಿಮಿಷ ಇಲ್ಲಿ ರೈತ ಒಬ್ರು ಎಲ್ಲ ಲೆವೆಲ್ ಮಾಡಿದ್ದಾರೆ, ಲೆವೆಲ್ ಮಾಡಿದ್ಮೇಲೆ ಫೋಲ್ ಗೈ ಎಲ್ಲ ಕಿತ್ಕೊಂಡು ಫೋಲ್ ಮುರಿದೋಗಿದ್ದೀವಿ. ಮಳೆ ಬಿದ್ದ 5 ದಿವಸ, 5 ದಿವಸ ಕರೆಂಟ್ ಇಲ್ಲ. ಭಾನುವಾರ ಕೆ ಬಿ ಅವ್ರಿಗೆ ನೆನ್ನೆನೋ ಮನೆ ನೋಡಿ 3 ದಿವಸ ನಿಲ್ಲಿದ್ದೀವಿ, ಬಂದು ರೆಡಿ ಮಾಡ್ಕೊಡ್ತೀನಿ. ಪಾಪ ಎಲ್ಲ ಬಡವರು ಇದ್ದಾರೆ, ಬಡ ಬಗ್ಗೆ ಎಷ್ಟು ಮನೆಗಳಿದ್ದಾವೆ? 40 ಮನೆ ಇದೆ. ಇದನ್ನು ಕರೆಂಟ್ ಇಲ್ಲ, 5 ದಿವಸದಿಂದ ಕರೆಂಟ್ ಇಲ್ಲ. ನಿಮ್ಗೆ ಯಾವ ರೀತಿ ತೊಂದರೆಗಳಾಗ್ತಾ ಇದೆ? ಕರೆಂಟ್ ಇಲ್ಲ, ಏನು ಮಾಡೋಕ್ಕಾಗ್ತದೆ ಪಾಪ? ಯಾರಿಗೂ ಏನು ಕುಡಿಯೋಕ್ಕಾಗಿಲ್ಲ, ಏನಾಗ್ತದೆ ಹೇಳಿ ಪಾಪ? ಎಲ್ಲೋ ಎಲ್ಲ ಬಡವರು ಇದೆ, ಎಲ್ಲ ಮಕ್ಕಳೆಲ್ಲ ಎತ್ಕೊಂಡು ಬಂದಿದ್ದಾರೆ. ಕರೆಂಟ್ ಇಲ್ಲ, ಒಂದಿಲ್ಲ, ಕೊಡಗಿನಲ್ಲಿ ಗಟ್ಮಾದ ಮಂಗಳ ಪಂಚಾಯತಿಗೆ ಸೇರೋದು. ಏನೋ ಸ್ವಲ್ಪ ದಯವಿಟ್ಟು ಈ ಟ್ರಾನ್ಸ್ಫರ್ ಸ್ವಲ್ಪ ರೆಡಿ ಮಾಡಿಕೊಡ್ಸಿ ಅಂತ ಕೇಳ್ಕೊಳ್ತೀವಿ ಸರ್. ಮೈನ್ ರೋಡ್ ರೋಡ್ ಲೋ ನಿಂಚೆ ಮನೂರು ವರ್ಕು ರೋಡ್ ಮುಚ್ಚಿಬಿಟ್ಟಿದ್ದಾರೆ. ಚೇಪಣ್ಣ ಹೇಳು ಸರ್. ಎಲ್ಲ ಮುಚ್ಚಿಬಿಟ್ಟಿದ್ದಾರೆ ಸರ್ ರೋಡು ಸರ್. ಈ ಕಡೆ ರೋಡ್ ಎಲ್ಲ ಈ ಕಡೆ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ನಾನು ಕಟ್ಮಾನ್ ಪಂಚಾಯತ್ ನಂಬರ್ ನಾನು ಅಧ್ಯಕ್ಷ ಇದು ನಂಬರ್ ಯಾವ ಊರಿಗೆ? ಲಕ್ಷ್ಮಿಸಾಗರ ಕುಡಿಗೇನಲ್ಲಿಗೆ. ಏನು ತೊಂದರೆ ಆಗ್ತಾಯಿದೆ ನಮಗೆ? ರೋಡ್ಗೆಲ್ಲ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅವರು. ಯಾರು ತೊಂದರೆ ಪಕ್ಕದಲ್ಲಿ ಅಕ್ಕದಲ್ಲೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ರೈತರು. ಇದು ಇಲ್ಲಿ ಅಲ್ಲ ಸರ್, ಏನಿದೆ ನಮಗೆ ಅದೇನು ಬಿಟ್ಕೊಡ್ಲಿ, ನೋಡ್ಕೊಳ್ಳಿ ನೀವೆಲ್ಲ ಒಂದು ರೋಡ್ ನೋಡ್ಕೊಳ್ಳಿ, ಇದು ಮಾಡ್ಕೊಳ್ರಿ. ಇದೆಲ್ಲ ಅದೇನು ಮಾಡಿದ್ದಾರೆ ಈ ಕಡೆ? ಏನು ಚಿರಂಡಿ ಬಿಟ್ಟು ಅವ್ರು ಮಾಡ್ಕೊಳ್ಳಿ ಅಂತ ಅದೆಲ್ಲ ಬಿಟ್ಟು ಅವ್ರು ಏನಿದೆ ಮಾಡ್ಕೊಳ್ಳಿ. ಚಿರಂಡಿನೇ ಬಿಡಲ್ಲ ಅವರು, ಕಾಲುವೆನೇ ಬಿಡಲ್ಲ ಅವರು. ನಾವೇನು ಮಾಡೋಕ್ಕಾಗತ್ತೆ ಊರಲ್ಲಿ ನೋಡು, ಪೋಲ್ಗಳಲ್ಲಿ ಬಿದ್ದೋಗಿದೆ ಎಲ್ಲ ನೋಡು, ಅಲ್ಲ ತೋರಿಸಲ್ಲ ಹಂಗೆ ಆ ಥರ ಮಾಡ್ತಾ ಇದ್ದಾರೆ ಅವ್ರು. ನಮ್ಗೇನು ಮಾಡೋಕ್ಕೆ ಕರೆಂಟ್ ಬೇಕು ಸರ್ ಅಷ್ಟೇ. ಬಿಡ್ತಾ ಇಲ್ಲ ಅವರು. ನಮ್ಮೂರು ರೈತರೇ ಅವರಲ್ಲ, ನಮ್ಮೂರೆಲ್ಲ ಆಗಲಿ ನಮ್ಮೂರವ್ರೆ. ಅವರು ಬಂದು ಕೇಳಿದ್ರೆ, ಅವ್ರು ಬಂದು ಕೇಳಿದ್ರೆ ನಿನ್ನ ಕೈಯಲ್ಲಿ ಏನಾಗುತ್ತೆ ನೀನು ಮಾಡ್ಕೊಳ್ತೀವಿ ನಾನು ಕೇಳ್ತಾರೆ. ಆ ಪೋಲ್ ಬಂದು ರೋಡಲ್ಲಿ ಹಾಕೋ ಅಂತ ನಾನು ಕೇಳ್ತಾರೆ ಅವರು. ನಮ್ಮ ಜಮೀನಲ್ಲಿ ಇರೋದು ಬೇಡ, ರೋಡಲ್ಲಿ ಹಾಕೊಳ್ಳಿ, ನೀವು ರೋಡಲ್ಲಿ ಹಾಕೊಳ್ಳಿ, ಸೆಂಟ್ರ್ ರೋಡಲ್ಲಿ ಹಾಕೊಳ್ಳಿ. ಅವ್ರು ನಮ್ಮನ್ನು ಬಿಡ್ತಾ ಇಲ್ಲ ಅವರು. ಈಗ ಇರೋ ರೋಡನ್ನು ಅಗಲ ಎನ್ಕ್ರೋಚ್ಮೆಂಟ್ ತೆರವು ಮಾಡಬೇಕು. ಜಾಸ್ತಿ ಏನು ಮಾಡಕ್ಕೆ ನಾವು ಹೋಗಲ್ಲ, ಅದೆಷ್ಟಿದೆ ಅಷ್ಟೇ ಮಾಡ್ಲಿ. ಅವ್ರು ಜಮೀನು ಅಲ್ಲೇ ಬಿಟ್ಕೊಂಡು ಅವ್ರ ಜಮೀನು ಅವ್ರಿಗೆ ನಮ್ಗೇನು ಬೇಕಾಗಿಲ್ಲ, ಅವ್ರು ಎಷ್ಟು ಬಿಟ್ಟಿದ್ದಾರೆ ಅಷ್ಟೇ ಬಿಡ್ಲಿ. ಸುಮಾರು 10 ವರ್ಷದಿಂದ ಇದೆ ಸರ್ ಇದು ಪೋಲ್, 10 ವರ್ಷದಿಂದ ಇರೋದು ಈ ಪೋಲು. ಈ ಪೋಲ್ನ ಅಲ್ಲೇ ಇರಬೇಕು ಅಂತ ಇವರು. ಆ ಜಾಗನ ನಮ್ದು ಈ ಜಾಗ, ನಾವು ಈ ಜಾಗ ನಮ್ ನಿಮ್ದೇ ಅಲ್ಲ, ಇಲ್ಲಿ ರೋಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಇವ್ರಿಗೆ. ಅದನ್ನು ಎ ಡಬ್ಲ್ಯೂಗೆ ನೆನ್ನೆ ಎಲ್ಲ ಬಂದು ಹೇಳಿದ್ರೇನು, ಎಲ್ಲ ಬಂದು ಒಂದು 10-15 ಜನ ನಂಬರ್ಗಳು ಬಂದು ಹೇಳಿದ್ರೇನು. ಅವರು ಎ ಡಬ್ಲ್ಯೂಗೆ ನಾನು ಫೋನ್ ಮಾಡಿದ್ದೆ ಕಳಿಸ್ತೀವಿ ಅಂತ ಹೇಳಿದರು, ಇನ್ನೂ ಬಂದೇ ಇಲ್ಲ. ಅವರು ಏನು ಮಾಡಿದ್ರೇನು, ಕಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರಂತೆ ಕೊಡಗಿನಹಳ್ಳಿಯಲ್ಲಿ. ತುಂಬ ತೊಂದರೆ ಆಗ್ತಾ ಇದೆ ಸರ್. ಬಟ್ ಕರೆಂಟ್ ಇಲ್ಲ ಅಂದರೆ ಏನು ಮಾಡೋದು ಪಾಪ? ಇಲ್ಲಿ ಕಾಡಲ್ಲಿ ಇದ್ದಂಗಿದೆ ರೋಡ್, ಆ ಥರ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಅವ್ರಿಗೆ ಹೇಳಿ ಅಶೋಕ್ ಅಲ್ಲಿ ಆಕಡೆ ಹೋಲ್ಡ್ ಕಲ್ಲ ಹಾಕು ನೀನು ಹೇಳ್ತೀನಿ. ನಾ ಪೇರು ವಿಜಯ, ಕೇಬಲ್ ಹಚ್ಚಿ ಮಕ್ಕೆ ಕರೆಂಟ್. ಯಾವ ಊರು ಮೇಬಿ? ಕೊಡಗೇನಲ್ಲಿ. ಕೊಡಗೇನಲ್ಲಿ ಏನು ಪ್ರಾಬ್ಲಮ್ ಅಂಡ? ಕರೆಂಟ್ ಪ್ರಾಬ್ಲಮ್. ಎನ್ನಿ ದಿನ ನಿಂಚು ಉಂಡ? 5 ಈರೋಜ್ಗೆ 6. ಓಕೆ, ಇಪ್ಪುಡು ಮೀರು ವಚ್ಚಿ ರೆಡಿ ಆಯ್ತಾ ಉಂದಿ? ರೆಡಿ ಆಯ್ತಾ ಉಂದಿ. ಓಕೆ ಕೇ ಮೇಡಮ್, ಅವಳಿಗೆ ಥ್ಯಾಂಕ್ಸ್ ಸಿಗ್ತಾವ. ಎಲ್ಲರಿಗೂ ನಮಸ್ಕಾರ. ಇವತ್ತು ತಮ್ಮೆಲ್ಲ ನಾವು ಭೇಟಿ ಮಾಡಿದ ವಿಷಯ ಏನಂದರೆ, ಈ ಸಂಡೇ ಅಂದರೆ 8ನೇ ತಾರೀಕು ನಮ್ಮ ಅನ್ನಾಮಲೈ ಕರ್ನಾಟಕದಲ್ಲೇ
ಹೆಸರು ಸಿಂಗಮ್ ಅಂತ ಸಂಪಾದನೆ ಮಾಡಿದಂತ ನಮ್ಮ ತಮಿಳ್ನಾಡಿನ ಅಧ್ಯಕ್ಷರಾಗಿರೋ ಬಿಜೆಪಿ ಅಧ್ಯಕ್ಷರನ್ನುವಂತ ಶ್ರೀ ಅಣ್ಣಾಮಲೈ ಜಿ ಅವರು ಕೆಜಿಎಫ್ಗೆ ಆಗಮಿಸ್ತಾ ಇದ್ದಾರೆ. ಆವತ್ತು ಬೆಳಗ್ಗೆ ಒಂದು 9-10 ಗಂಟೆಗೆ ಅವರು ಕೆಜಿಎಫ್ಗೆ ಆಗಮಿಸ್ತಾರೆ. ಅವರ ಮೊದಲ ಕಾರ್ಯಕ್ರಮ ಬಂದು ಅಶೋಕ್ ನಗರಲ್ಲಿ ಮುನೇಶ್ವರ ದೇವಸ್ಥಾನದಲ್ಲಿ ಅವ್ರದ್ದು ಒಂದು ಕುಂಭಾಭಿಷೇಕ ಇಟ್ಕೊಂಡಿದ್ದಾರೆ. ಅದು ಒಂದು 1 ಗಂಟೆ ಕಾಲ ನಡೆಯುತ್ತೆ. ಅದಾದ ಮೇಲೆ ಕೆಜಿಎಫ್ ಬಿಜೆಪಿ ಸಿಟಿ ಯೂನಿಟ್ ಕಡೆಯಿಂದ ಗ್ರಾಮಾಂತರ ಮತ್ತು ನಗರ ಎಲ್ಲರೂ ಸೇರಿಕೊಂಡು ನಾವು ಒಂದು ಪಬ್ಲಿಕ್ ಮೀಟಿಂಗ್ ಅನ್ನು ಬ್ರಿಚೇ ರೋಡಲ್ಲಿ ನಾವು ಏರ್ಪಾಡು ಮಾಡಿದ್ದೀವಿ. ಸುಮಾರು 10 ಗಂಟೆಗೆ ಒಂದು 15 ನಿಮಿಷ ಹಿಂಗೆ 10 ಗಂಟೆಗೆ ಶಾರ್ಪ್ ಆಗಿ ಬಂದು ಅವರು ಪಬ್ಲಿಕ್ ಮೀಟಿಂಗಲ್ಲಿ ಪಾಲ್ಗೊಳ್ತಾರೆ. ಒಂದು 11:30 ತನಕ ಮೀಟಿಂಗ್ ನಡೆಯುತ್ತೆ. ಅಲ್ಲಿ ಬಂದು ಈ ಮೀಟಿಂಗ್ಗೆ ಕೆಜಿಎಫ್ಲಿರೋ ಎಲ್ಲ ನಮ್ಮ ಜನರು ಬಂದು ಭಾಗವಹಿಸಿ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ನಾವು ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅವ್ರ ಬಗ್ಗೆ ಈಗಾಗಲೇ ಗೊತ್ತಿದೆ, ಅವರು ಕರ್ನಾಟಕದಲ್ಲಿ ಅವರು ವಿರುದ್ಧ ಪೊಲೀಸಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅವ್ರು ಹೆಂಗೆ ನಡ್ಕೊಂಡ್ರು, ಹೆಂಗೆ ಹೆಸರು ಸಂಪಾದನೆ ಮಾಡಿದ್ದಾರೆ, ಜನರ ಮನದಲ್ಲಿ ಹೆಂಗೆ ಹೆಸರು ಸಂಪಾದನೆ ಮಾಡಿ ತಮ್ಮಲ್ಲಿ ಗೊತ್ತಿದೆ. ಅವರ ಕೆಜಿಎಫ್ ವಿಷಯ ಮತ್ತು ಬಿಜೆಪಿ ಇಡೀ ದೇಶದ ಬಗ್ಗೆ ಸಮಸ್ಯೆಗಳು ಇದು ಮತ್ತು ಮೋದಿಯವರ ಸರ್ಕಾರ ಎಲ್ಲ ವಿಷಯಗಳನ್ನು ತಮಗೆ ಅಲ್ಲಿ ಅವರು ತಿಳಿಸ್ತಾರೆ. ಅದನ್ನು ಬಂದು ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿ ಈ ಒಂದು ಪಬ್ಲಿಕ್ ಮೀಟಿಂಗ್ ಸಕ್ಸಸ್ ಮಾಡಬೇಕಂತ ತಮ್ಮ ಮೂಲಕ ಎಲ್ಲ ನಮ್ಮ ಕೆಜಿಎಫ್ ಜನರಿಗೆ ನಾನು ವಿನಂತಿ ಮಾಡಿಕೊಂಡೆ. ಹಾಗೆ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಏನು ಅವರು ಈ ಪಬ್ಲಿಕ್ ಮೀಟಿಂಗ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು, ಬೆಳಗ್ಗೆ ಬೆಂಗಳೂರು ಅಂತ ಹೊರಡಿ ಒಂದು 9:50 ಕೆಜಿಎಫ್ ನಗರಕ್ಕೆ ಬಂದು ಸೇರಲಿದ್ದಾರೆ. ಅಲ್ಲಿ ಈ ಗುರುಗಂ ಪೆಟ್ರು ಮುನೇಶ್ವರ ದೇವಸ್ಥಾನ ಇದೆ, ಅದೊಂದು ಹಳೆಯ ದೇವಸ್ಥಾನ, 100-150 ವರ್ಷದ ಕಾಲ ಆ ದೇವಸ್ಥಾನ ಅಲ್ಲಿ ಸ್ಥಾಪನೆ ಆಗಿ ಅಲ್ಲಿ ಇರುವಂಥ ದೇವಸ್ಥಾನ. ಭಾಳ ಜನಗಳು ಭಕ್ತರು ಇದ್ದಾರೆ ಅಲ್ಲಿ, ಸುಮಾರು ಜನಗಳು ಭಕ್ತರು ಅಲ್ಲಿ ದಿನದಲ್ಲಿ ಬೆಳಗ್ಗೆ ಅಲ್ಲಿ ಹೋಗೋರಿದ್ದಾರೆ. ಅಲ್ಲಿ ಆ ಒಂದು ಮಹಾಕುಂಭಾಭಿಷೇಕಕ್ಕೆ ಅವರು ಬರ್ತಾಯಿದ್ದಾರೆ. ಅದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೆಜಿಎಫ್ ಘಟಕದಿಂದ, ಹಂಗಂದರೆ ಗ್ರಾಮಾಂತರ ಮತ್ತು ನಗರ ಎರಡೂ ಇಬ್ಬರು ಸೇರ್ಕೊಂಡು ಒಂದು ಪಬ್ಲಿಕ್ ಸಮಾವೇಶ, ಅಂದರೆ ಪಬ್ಲಿಕ್ ಮೀಟಿಂಗನ್ನು ಆರ್ಗನೈಸ್ ಮಾಡಿದ್ದೀವಿ. ಅಲ್ಲಿ ಅವರು ಬಂದು ಮಾತನಾಡುತ್ತಿದ್ದಾರೆ. ಅವ್ರ ಜೊತೆಯಲ್ಲಿ ನಮ್ಮ ನಾಯಕರಾದಂಥ ಸಂಸದರು ಎಸ್ ಮುನಿಸ್ವಾಮಿ ಅವರು ಕೂಡ ಸೇರಲಿದ್ದಾರೆ. ನಮ್ಮ ಮಂತ್ರಿಗಳಾದರು ಮುಂತ್ರತ್ನ ಅವರು ಕೂಡ ಬರ್ತಾಯಿದ್ದಾರೆ. ಹಾಗೆ ಅನೇಕರು ಅವ್ರ ಜೊತೆಯಲ್ಲಿ ಬರುವಂಥ ಎಲ್ಲ ನಾಯಕರು ಬಂದು ನಮ್ಮನ್ನು ಉದ್ದೇಶಿಸಿ ಮಾತನಾಡಕ್ಕೆ ಬಂದಿದ್ದಾರೆ. ಕೆಜಿಎಫ್ ಜನರಿಗೆ ನಾನು ಒಂದು ವಿನಂತಿ, ಅನ್ನಾಮಲೈ ಅವರು ಎಲ್ರಿಗೂ ಗೊತ್ತಿದ್ದಂಗೆ ಒಬ್ಬ ಪಬ್ಲಿಕ್ ಆಫೀಸರಾಗಿ, ಅಂದರೆ ಒಂದು ಪೊಲೀಸ್ ಆಫೀಸರಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದಾರೆ. ಆವಾಗ ಭಾಳ ಹೆಸರು ತಗೊಂಡು ಭಾಳ ಒಂದು ಸ್ಟ್ರಿಕ್ಟ್ ಆಫೀಸರಾಗಿ ನಿಯತ್ತಂತ ಕೆಲಸ ಮಾಡಿ ಆ ಒಂದು ಸಿಸ್ಟಮಲ್ಲಿ ಬಂದು ನನಗೆ ಸಾಕು ಅಂತ ಹೇಳಿ ಅಲ್ಲಿ ಪೊಲೀಸು ಇದನ್ನು ಬಿಟ್ಟು ರಾಜಕಾರಣಕ್ಕೆ ಬಂದು ಇಳಿದು ಅದಕ್ಕೆ ಪುನಃ ತಟ್ಟಬೇಕು ಅಂಥೇಳಿ ಅವರ ಒಂದು ನೇಟಿವ್ ಪ್ಲೇಸ್ ಏನು ತಮಿಳ್ನಾಡಿದೆ ಅಲ್ಲಿ ಬಂದು ಕೆಲಸ ಮಾಡ್ತಾ ಮಾಡ್ತಾ ನಮ್ಮ ನಾಯಕರುಗಳು ಅದು ಅಮಿತ್ ಶಾ ಇರಲಿ ನರೇಂದ್ರ ಮೋದಿಜಿ ಅವರು ಎಲ್ಲರೂ ಸೇರಿ ಈ ಅಪ್ಪನಿಗೆ ಅಲ್ಲಿ ಒಂದು ಗೌರವ ಕೊಟ್ಟು ಸ್ಥಾನ ಕೊಟ್ಟು ಅವ್ರನ್ನ ಇನ್ನೂ ಜನಕ್ಕೆ ಸೇವೆಗೆ ಮುಂದುವರಿಸ್ಬೇಕು ಅವರು ಅಂತೇಳಿ ಅಲ್ಲಿನ ಅಧ್ಯಕ್ಷರಾಗಿ ನೇಮಕ ಮಾಡಿ ಈಗ ಬಹಳ ಒಳ್ಳೆಯ ಹೆಸರನ್ನು ತಗೊಂಡು ಪಕ್ಷನ ಬೆಳೆಸಿ ಇವಾಗ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಕಳೆದ ಬಾರಿ ಚುನಾವಣೆ ಆಯಿತು, ಯಾವತ್ತೂ ನಮಗೆ ಅಷ್ಟೊಂದು ಪ್ರಬಲ ಸಪೋರ್ಟ್ ಇರಲಿಲ್ಲ ತಮಿಳ್ನಾಡು ಒಳಗೆ. ಆದರೆ ಈ ಬಾರಿ ಆ ಚುನಾವಣೆ ಆಗಿದ್ದ ಮೇಲೆ ನಾವು 3ನೇ ಸ್ಥಾನ ಪಡೆದಿದ್ದೆವು. ಹಂಗೆ ಆ ಪದೇ ಪದೇ ಅಲ್ಲಿ ಅಡಿ ಅಡಿಯಾಗಿ ನಾವು ಬೆಳ್ಕೊಂಡು ಬರೋದು ಕಾಣ್ತಾ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ಕೆಜಿಎಫ್ ನಗರಕ್ಕೆ ಬರಬೇಕು ಅಂತ ಒಂದು ಆಸೆ ಹೆಂಗೆ ನಮ್ಮ ಜನರಿಗೆ ಇತ್ತೋ
ಅವ್ರನ್ನ ಬಹಳ ಜನ ಬಂದು ಯೂಟ್ಯೂಬ್ ಅಲ್ಲಿ ನೋಡಿ ಬಹಳ ಸಪೋರ್ಟರ್ಸ್ ಇದ್ದಾರೆ ನಮ್ಮಲ್ಲಿ ಕೂಡ. ಕೆಜಿಎಫ್ ನಗರದಲ್ಲಿ ನೀನು ತಗೋಬೇಕು ಅಂದ್ರೆ ಸುಮಾರು 80% ಅಷ್ಟು ಜನಗಳು ಅವ್ರಿಗೆ ಫೇವರ್ ಇದ್ದಾರೆ. ಅದರಲ್ಲಿ ಕೂಡ ಯುವಕರು ಬಹಳ ಅವ್ರ ಮೇಲೆ ಪ್ರಿಯ, ಅವ್ರ ಮೇಲೆ ಪ್ರೀತಿ ಜಾಸ್ತಿ ಇರೋದ್ರಿಂದ ಅವರು ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ಕೇಳಿಕೊಂಡು ನಮ್ಮನ್ನ ಸುಮಾರು ಸತಿ ಫೋನ್ ಮಾಡಿ ಕೇಳೋದು ನಮ್ಮಲ್ಲಿ ಇದು ನೆನಪಿದೆ. ಸೊ ಅದೊಂದು ಇದರಲ್ಲಿ ಅವ್ರಿಗೂ ಸಹ ನಾವು ತಿಳಿಸಿದ್ದೀವಿ. ಕೆಜಿಎಫ್ ಜನರು ಭಾಳ ಪ್ರಿಯವಂತ ಜನರು, ಭಾಳ ಬುದ್ಧಿವಂತರಂಥ ಜನರು, ಭಾಳ ಸ್ಕಿಲ್ಡ್ ಪೀಪಲ್ ಇನ್ KGF. ಅವ್ರು ಭಾಳ ಇಷ್ಟ ಆಯಿತು, ನಾನು KGF ಖಂಡಿತ ಬಂದೇ ಬರ್ತೀನಿ, ನಾನು ಅದು ಒಂದು ಮಾತ್ರ ನಾನು ಮಿಸ್ ಮಾಡಲ್ಲ ಅಂತೇಳಿ ನಮಗೆ ಆಶ್ವಾಸನೆ ಕೊಟ್ಟು ಅಲ್ಲಿ ಬರ್ಲಿಕ್ಕಿದ್ದಾರೆ. ಸೊ ಇದು ಒಂದು ಕಾಯಂ ಕಾರ್ಯಕ್ರಮ. ದಯವಿಟ್ಟು KGF ಜನಗಳಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಎಲ್ಲರೂ ಬನ್ನಿ ಆ ಪಬ್ಲಿಕ್ ಮೀಟಿಂಗನ್ನು ವೀಕ್ಷಿಸಿ, ಅವ್ರು ಏನು ಮಾತಾಡ್ತಾರೆ ಅಂತ ಕೇಳಿಕೊಂಡು ನಮ್ಮನ್ನು ನೀವು ಮಾಡುವ ಗೌರವ, ನೀವು ಬಂದು ಕೊಡುವಂಥ ಗೌರವ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ತೋರಿಸ್ತೀವಿ ಅನ್ನೋದು ನಿಮ್ಮ ಮುಂದೆ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಸರ್ ಹಯೋಗ, ನಮ್ಮ ರಾಜ್ಯದಲ್ಲಿ ಹಲವಾರು ಮುಖಂಡರುಗಳಿದ್ದಾರೆ, ಹಲವಾರು ಚಿತ್ರನಟರು ಇದ್ದಾರೆ, ಎಲ್ಲರೂ ಇದ್ದಾರೆ, ಅದು ಬಿಟ್ಟು ಅಣ್ಣಾಮಲೈನೇ ನೀವು ಆಯ್ಕೆ ಮಾಡಿಕೊಳ್ಳುವಂತಹ ಕಾರಣ ಇಲ್ಲ? ಇದು ವಿಶಾಲವಾದಂಥ ಪಕ್ಷ, ನಮಗೆ ನಮ್ಮ ರಾಜ್ಯ ಇನ್ನೊಂದು ರಾಜ್ಯ ಅನ್ನೋದು ಒಂದೇ ಅಲ್ಲ, ನಮಗೆ ಇಡೀ ದೇಶದಲ್ಲಿ ಯಾವುದೇ ಮೂಲೆಯಿಂದ ಈಗ ಒಬ್ಬ ಸಣ್ಣ ನಾಯಕರು ಜಾರ್ಖಂಡ್ ಅಂತ ಅಶೋಕ್ ಭೈರಕ್ ಅಂತ ಬರ್ತಾ ಇದ್ದಾರೆ ಇಲ್ಲಿಗೆ, ಹಾಗೆ ಅನೇಕರು. ಹಾಗಂದ್ರೆ ನಾವು ಒಂದು ಒಟ್ಟಾರೆ ಒಂದು ಮನೆಯಲ್ಲಿ ಕೂತ್ಕೊಂಡಂಗೆ, ನಾವು ಅಣ್ಣ ತಮ್ಮವರಿದ್ದಂಗೆ, ನಾವು ಇಡೀ ದೇಶದಲ್ಲಿ ಎಲ್ಲೇ ನಮ್ಮ ಪಾರ್ಟಿ ಕಾರ್ಯಕರ್ತ ಇಲ್ಲೇ ಬಂದು ನಮ್ಮ ನಾಯಕರು ಇದ್ರೂ ಯಾರ್ಯಾರು ಆ ಸಮಯ ಸಿಗ್ತದೆ, ಯಾರ್ಯಾರು ಇಲ್ಲಿ ಬರಕ್ಕೆ ಇಚ್ಛೆ ಪಡ್ತಾರೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಈ ಜನರಿಗೆ ನಾವು ಅದು ಆದಷ್ಟು ಸೇವೆಗಳನ್ನ ಮಾಡಿ ಈ ಒಂದು ಪ್ರದೇಶ ಒಂದು ಮಾದರಿ ಪ್ರದೇಶ ಆಗಿ ಆಗಬೇಕು ಅನ್ನೋದು ಒಂದು ಇಚ್ಛೆ ಇದೆ ನಮಗೆ. ಅಂದರೆ ಮುಂದಿನ ಚುನಾವಣೆಯಲ್ಲಿ BJP ಭಾವನ ಆರಿಸುವ ನಿಟ್ಟಿನಲ್ಲಿ ಈ ಪ್ರಯತ್ನ ಸಾಗ್ತಾ ಇದೆಯಾ ನಿಮ್ಮ ಪ್ರಯತ್ನ? ನಮ್ಮದು ನಿರಂತರ ಪ್ರಯತ್ನ, ಅದು ಯಾವಾಗಲೂ ಬರೀ ಚುನಾವಣೆ ಹತ್ರ ಬರ್ತದೆ ಅಂತಲ್ಲ, ನಿರಂತರ ಪ್ರಯತ್ನ. ಗೆದ್ದು ಆದಮೇಲೆ ಕೂಡ ನಾವು ಇದೇ ಕೆಲಸಗಳನ್ನ ಮಾಡ್ತಾ ಇರ್ತೀವಿ, ನಾವು ಸೋತನ್ನು ಇದೇ ಕೆಲಸ ಮಾಡ್ತಾ ಇದ್ದೀವಿ. ಒಟ್ಟಾರೆ ಎಷ್ಟು ಆಕಾಂಕ್ಷೆಗಳಿದ್ದಾರೆ ಸರ್ ನಿಮ್ಮ ಇದರಲ್ಲಿ? ದಿನಕ್ಕೊಬ್ಬ ಆಕಾಂಕ್ಷೆಗಳು ಉಟ್ಕೊಳ್ತಾ ಇದ್ದಾರೆ. ಆಕಾಂಕ್ಷೆ ಜನಪ್ರಭುತ್ವದ ಡೆಮಾಕ್ರಸಿಯಲ್ಲಿ ಇಡೀ ಅವರಿಗೆ ಆಕಾಂಕ್ಷೆಗಳು ತಪ್ಪೇ ಇದೆ, ಎಲ್ಲರೂ ಇರ್ಬೋದು, ನಮ್ಮ ಕಾನೂನಲ್ಲಿ ಅವ್ರಿಗೆ ಅವಕಾಶ ಇದೆ, ಅದ್ರ ಆಸೆ ಕೂಡ ತಪ್ಪಿಲ್ಲ. ಪಾರ್ಟಿ ತಕ್ಕ ಟೈಮಲ್ಲಿ ತಕ್ಕ ಕ್ಯಾಂಡಿಡೇಟ್ ಕೊಟ್ಟಾಗ ಎಲ್ಲರೂ ಒಟ್ಟಿಗೆ ಸೇರಿ ಅದನ್ನ ತಿಳಿಸೋ ಕೆಲಸ ಮಾಡ್ತೀವಿ.